ನಮಸ್ಕಾರ ಎಲ್ಲರಿಗೂ, ಸಂಚಾರಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತೊಂದು ಒಳ್ಳೆ ಸೂಪರ್ ಆಗಿರೋ ಒಂದು ಪ್ಲೇಸಿಗೆ ಬಂದಿದ್ದೀನಿ. ಸೊ ಅದೇ ಮೌಂಟ್ ಮೆಸೆಡಾನ್ ಅಂತ, ಮೆಲ್ಬೋರ್ನಿಂದ ಒಂದು 80 ಕಿಲೋಮೀಟರ್ ದೂರ ಇದೆ ಇದು. ಸೊ ಈ ಜಾಗ ಏನು ಸ್ಪೆಷಲ್ ಅಂದರೆ, ಸೊ ಇಲ್ಲಿ ಆಟಮ್ ಸೀಸನಲ್ಲಿ ಈ ಎಲೆಗಳು ಇದೆಯಲ್ಲ, ಮರಗಳು ಎಲ್ಲ, ಮರ ಗಿಡ ಎಲ್ಲ ಎಲೆ ಕಲರ್ಸ್ ಇದೆಯಲ್ವ, ಸೊ ಈ ಕಲರ್ಸ್ ಎಲ್ಲ ಚೇಂಜ್ ಆಗುತ್ತೆ. ಒಳ್ಳೆ ಒಂದು ರೆಡ್, ಯೆಲ್ಲೋ ಕಲರ್, ಸೊ ಈ ಥರ ಕಲರ್ಗೆ ಚೇಂಜ್ ಆಗುತ್ತೆ. ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಅಲ್ಲಿ ಬಂದಿದ್ದೀನಿ. ಸೊ ಆಟಮ್ ಆಗಿ ಸೊ ಅದು 1 ತಿಂಗಳಾಯಿತು. ನಾರ್ಮಲಾಗಿ ತುಂಬ ಎಲ್ಲ ಎಲೆಗಳು ಉದುರೋಗ್ಬಿಟ್ಟಿದೆ. ಸೊ ಆದರೂ ಇನ್ನೇನೋ ಮುಗಿಯೋ ಸೀಸನ್ ಇದು. ಸೊ ಇಲ್ಲಿ ಬಂದಿದ್ದೀರಿ, ಬನ್ನಿ ಒಳಗಡೆ ನೋಡೋಣ. ಸೊ ಹೇಗಿರುತ್ತೆ ಗಿಡಗಳು ಮರಗಳು, ತುಂಬಾ ಚೆನ್ನಾಗಿರುತ್ತೆ, ಬನ್ನಿ ಹೋಗಿ ನೋಡೋಣ. ಇವತ್ತು ಸಿಕ್ಕಾಪಟ್ಟೆ ಚಳಿ ಇದೆ. ಇವತ್ತು 4 ಡಿಗ್ರಿ ಸೆಂಟಿಗ್ರೇಡ್ ಇರೋದೀಗ, ತುಂಬಾ ಚಳಿ ಇದೆ ಆಚೆ ಕಡೆ. ಆಲ್ರೆಡಿ ಆಟಮ್ ಸೀಸನ್ ಹೋಗಿ ಈಗ ವಿಂಟರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇಲ್ಲೆಲ್ಲ ನೋಡಿ, ಇವಾಗ ನಿಮ್ಗೆ ಕಾಣಿಸಿದಲ್ಲ ಈ ಎಲೆಗಳು ಎಷ್ಟು ಕಲರ್ಫುಲ್ ಆಗಿದೆ ಅಂದರೆ, ಒಂದೊಂದು ಎಲೆಗಳು ಒಂದೊಂದು ಡಿಫ್ರೆಂಟ್ ಕಲರು. ಫಸ್ಟ್ ಯೆಲ್ಲೋ ಆಗುತ್ತೆ, ಎಲ್ಲಿಂದ ರೆಡ್ ಆಗುತ್ತೆ, ಪಿಂಕು. ಸೊ ಎಲ್ಲ ನೋಡಿ, ಒಂದೊಂದು ಗಿಡನೂ ಒಂದೊಂದು ಕಲರಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ಆಟಮ್ ಸೀಸನಲ್ಲಿ ಸ್ಟಾರ್ಟ್ ಆಗುತ್ತಲ್ವ, ಶುರು ಆಗೋ ಟೈಮಲ್ಲಿ ಎಲ್ಲ ಎಲೆಗಳು ನಿಮಗೆ ಕಲರ್ಫುಲ್ ಆಗಿರುತ್ತೆ. ಸೊ ನಾವು ಎಲ್ಲ ಮುಗ್ದೋದ್ಮೇಲೆ ಬಂದಿದ್ದೀರಿ. ಸೊ ಇದು ಎಂಡಿಂಗ್ ಸ್ಟೇಜ್ ಆಟಮ್, ಎಲ್ಲ ಉದುರೋಗ್ಬಿಟ್ಟಿದೆ ಎಲೆಗಳೆಲ್ಲ. ಸೊ ಇನ್ನು ಬಂದಿದ್ದರೆ ನಾವು ಮುಂಚೆನೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಪ್ಲೇಸು. ಈ ಪ್ಲೇಸ್ ನಮಗೆ ಅಷ್ಟು ನನಗೆ ಗೊತ್ತಿದ್ದಿಲ್ಲ, ಇದೊಂಥರ ಮೆಸನನ್ ರೇಂಜಸ್ಸು, ಒಂದು ಸಿಟಿಯಿಂದ ತುಂಬ ದೂರ ಇಲ್ಲ, ಬಟ್ ಈ ಜಾಗ ನಮ್ಗೆ ಗೊತ್ತಾಗಲಿಲ್ಲ. ಇದು ಗೊತ್ತಿದ್ದರೆ ಮುಂಚೆನೇ ಬಂದುಬಿಟ್ಟು ನಮ್ಗೆ ಫುಲ್ಲಾಗಿ ರೆಕಾರ್ಡ್ ಮಾಡಿಬಿಡ್ತಾ ಇದೆ. ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ವಾ ಸಾರಿ, ಎಲೆಗಳು ಎಲ್ಲ ಎಲೆಗಳು ಕಲರ್ ಕಲರಾಗಿ ಎಲ್ಲ ಚೇಂಜ್ ಆಗುತ್ತೆ. ಎಲ್ಲ ಮುಗ್ದ್ಮೇಲೆ ಬಂದಿದ್ರಿ, ಪರವಾಗಿಲ್ಲ. ನೆಕ್ಸ್ಟ್ ಟೈಮು ಇದನ್ನು ಫುಲ್ಲು ಸ್ಟಾರ್ಟಿಂಗ್ ಹೆಂಗಿರುತ್ತೆ ಅಂತ ನೋಡಿ. ಎಲ್ಲ ಎಲೆಗಳೆಲ್ಲ ಬಿದ್ದೋಗ್ಬಿಟ್ಟಿದೆ ಎಲ್ಲರೂ. ಈಗೆಲ್ಲ ನಾರ್ಮಲಾಗಿ ಎಲ್ಲ ಈ ಆಟಮೇಲೆಲ್ಲ ಎಲೆಗಳೆಲ್ಲ ಉದ್ರಿಬಿಟ್ಟು ಫುಲ್ಲು ಬರೀ ಕಡ್ಡಿಗಳು ಇರ್ತವೆ. ಮತ್ತು ಸ್ಪ್ರಿಂಗಲ್ಲೆಲ್ಲ ಮತ್ತೆ ಶುರು ಆಗುತ್ತೆ. ಆಮೇಲೆ ಮತ್ತೆ ಆಟಮಲ್ಲಿ ಎಲ್ಲ ಕಲರ್ ಚೇಂಜ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಈ ಪ್ಲೇಸು. ಮೆಸನನ್ ರೇಂಜಸ್ ಅಂತ. ನೆಕ್ಸ್ಟ್ ಟೈಮು ಬೇಗನೆ ಬಂದು ಎಲ್ಲ ಕ್ಲಿಯರ್ ನೋಡೋಣ ಹೆಂಗಿರುತ್ತೆ ಅಂತ. ಅಲ್ಲೊಂದು ಇದು ದೊಡ್ಡ ಪಾರ್ಕು, ಒಂದು ಆ ರೇಂಜಸ್ಸಲ್ಲಿ ಈ ಮಿಡ್ಲಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ, ಅದೇ ಈ ಪಾರ್ಕು. ಚೆನ್ನಾಗಿರುತ್ತೆ ಒಳಗಡೆ ಎಲ್ಲ, ಒಂದು ಮಕ್ಕಳನ್ನ ಕರ್ಕೊಂಬಂದು ಒಂದು ದಿನ ಎಲ್ಲ ಅವ್ರನ್ನ ಜೊತೆ ಆಟ ಆಡ್ಕೊಂಡಿರೋದಕ್ಕೆ ಒಳ್ಳೆ ಒಳ್ಳೆ ಪ್ಲೇಸ್ ಈ ಜಾಗ. ಈ ಜಾಗಕ್ಕೆ ಬರೋದೇ ಈ ಮರಗಳಲ್ಲಿ ಎಲೆಗಳೆಲ್ಲ ಕಲರ್ ಚೇಂಜ್ ಆಗುತ್ತೆ ಅಲ್ವಾ, ಅದನ್ನ ನೋಡೋದಕ್ಕೆ. ಇನ್ನು ಆ ಕಡೆ ಎಲ್ಲ ಹೋದರೆ ಬರೀ ರೋಡು, ಆ ಕಡೆ ಈ ಕಡೆ ಮರಗಳು ಇರ್ತಲ್ಲ, ಕಲರ್ ಕಲರಾಗಿ ಇರುತ್ತೆ ಎಲೆಗಳು. ಡ್ರೈವ್ ಮಾಡ್ಕೊಂಡು, ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಸಖತ್ತಾಗಿ ಕಾಣಿಸುತ್ತೆ ಅವರ ಜಾಗ ಮಾತ್ರ. ಸೊ ಈ ಸರಿ ಸಿಗಲಿಲ್ಲ ಚಾನ್ಸು. ಇವಾಗ ಆ ಕಡೆನೇ ಬಂದರೆ ಎಲ್ಲ ಎಲೆಗಳು ಉದುರ್ಬಿಟ್ಟು ಬರೀ ಕಡ್ಡಿಗಳಿದ್ದು, ಏನಕ್ಕೆ ಅಷ್ಟು ಇಷ್ಟ ಆಗಿಲ್ಲ, ಎಲ್ಲ ಮಿಸ್ ಆಯಿತು ಅನ್ನೋದು. ಇಲ್ಲಿ ಬಂದಾಗ ಇಲ್ಲೂ ಕೂಡ ಎಲ್ಲ ಉದುರೋಗ್ಬಿಟ್ಟು ಬರೀ ಎಲ್ಲ ಎಲೆಗಳೆಲ್ಲ ಕೆಳಗೆ ಬಿದ್ದಿದೆ ನೋಡಿ. ಚೆನ್ನಾಗಿತ್ತು ಇಲ್ಲಿ. ಇವಾಗ ಇನ್ನೂ ಹತ್ತಮ್ಮ ಅನ್ನೋ ಪ್ಲೇಸ್ ಇದೆ, ಅಲ್ಲಿ ಸ್ನೋ ಬೀಳುತ್ತೆ ವಿಂಟರಲ್ಲಿ. ಅಲ್ಲೂ ಕೂಡ ಇದಕ್ಕಿಂತ ಜಾಸ್ತಿ ಕಲರ್ಫುಲ್ ಆಗಿರುತ್ತೆ ಎಲೆಗಳು. ಸೊ ಇವಾಗ ನೆಕ್ಸ್ಟ್ ಟೈಮ್ ಆ ಸ್ಪ್ರಿಂಗಲ್ಲಿ ಹೇಗೆಲ್ಲ ಇರುತ್ತೆ ಅನ್ನೋದು ನಾನು ಅವಾಗ ಆಗಿ ತೋರಿಸ್ತೀನಿ. ಇವತ್ತು ಇಲ್ಲಿ ಮಕ್ಕಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಒಳ್ಳೆ ವೆದರು, ತುಂಬಾ ಕೋಲ್ಡು ಸಿಕ್ಕಾಪಟ್ಟೆ, ಆದರೂ ಚೆನ್ನಾಗಿರುತ್ತೆ ನೋಡಿ. ಎಲ್ಲ ಉದುರೋಗ್ಬಿಟ್ಟಿದೆ ಎಲೆಗಳೆಲ್ಲ ಉದುರೋಗ್ಬಿಟ್ಟಿದೆ. ವೀಕೆಂಡು ಒಂದು ದಿನ ಬಂದ್ಬಿಟ್ಟು ಆರಾಮಾಗಿ ಬೆಳಿಗ್ಗೆ ಬಂದು ಸಾಯಂಕಾಲವರೆಗೂ ಇಲ್ಲಿದ್ದು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಒಂದು ನಮ್ಮಲ್ಲಿ ಲಾಲ್ಬಾಗ್ ಕಮಲ್ ಪಾರ್ಕ್ ಇದೆಯಲ್ವಾ, ಅಷ್ಟು ದೊಡ್ಡದಿದೆ ಪಾರ್ಕ್ ಇದು. ಒಳಗಡೆ ಎಲ್ಲ ಆಟಾಡೋದಕ್ಕೆ ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕುತ್ಕೊಳ್ಳೋದಕ್ಕೆ ನೋಡಿ ಇದೆಲ್ಲ ಡೆಕೋರೇಟ್ ಮಾಡಿದ್ದಾರೆ.
ತುಂಬ ದೊಡ್ಡ ಪಾರ್ಕು. ಬಂದರೆ ಬೆಳಿಗ್ಗೆ ಬಂದರೆ ಬೆಳಿಗ್ಗೆ ಬಂದಾಗ ಅವಾಗ ತಾನೆ ಇನ್ನೂ ಎಲ್ಲ ಮಂಜು ಏನು ಕಾಣಿಸ್ತಿದ್ದಿಲ್ಲ, ಎಲ್ಲ ಅಷ್ಟೊಂದು ಮಂಜಿತ್ತು ಫುಲ್ಲು. ಇವಾಗ ಇವಾಗ ಬಿಸಿಲು ಬಂದು ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ಹಂಗೆ ಅಂತ. ಈ ವಿಡಿಯೋದಲ್ಲಿ ನಿಮಗೆ ಅಷ್ಟು ತೋರ್ಸೋಕ್ಕಾಗಲಿಲ್ಲ, ಆದರೂ ಕೂಡ ನೆಕ್ಸ್ಟ್ ಟೈಮ್ ನಿಮಗೆ ಇದನ್ನು ಚೆನ್ನಾಗಿ ತೋರಿಸ್ತೀನಿ, ನೆಲೆಗಳು ಎಲ್ಲ ಹೇಗೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು. ಇನ್ನೂ ವಿಡಿಯೋ ಇನ್ನೂ ಸೂಪರಾಗಿ ತೆಗಿತೀನಿ. ಈ ವಿಡಿಯೋ ಜಸ್ಟ್ ಟ್ರಯಲ್ ಅನ್ಕೊಳ್ಳಿ. ಎಲ್ಲ ನೋಡಿ, ಇನ್ನು ಸ್ಟ್ಯಾಚ್ಯೂಸ್ ಎಲ್ಲ ಚೆನ್ನಾಗಿದೆ ನೋಡಿ. ಸಿಕ್ಕಾಪಟ್ಟೆ ಕೋಲ್ಡ್ ಇದೆ ಒಳಗಡೆ. ವಿಂಟರಲ್ಲಿ ಇದಿರಲ್ವ, ನಾವು ವಿಂಟರ್ ಸ್ಟಾರ್ಟ್ ಆಗ್ತಾ ಇದೆ. ಒಳಗಡೆ 8 degrees ಇದೆ, ಸಿಕ್ಕಾಪಟ್ಟೆ ಫ್ರೀಸಿಂಗ್ ಆಗ್ಬಿಟ್ಟಿದೆ ಒಳಗಡೆ, ಅಷ್ಟೊಂದು ಕೋಲ್ಡು. ಸೊ ನಿಮ್ಗೆ ಈ ವಿಡಿಯೋ ಚೆನ್ನಾಗಿದೆ ಅನಿಸುತ್ತೆ, ಸೊ ಹೀಗೆ ನೋಡ್ತೀರಿ, ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಹಾಕ್ತಿರ್ತೀನಿ. ಸೊ ಇನ್ನು ಇದು ಆಟಮ್ ಸೀಸನಲ್ಲಿ ಸ್ಟಾರ್ಟಿಂಗಲ್ಲಿ ಇನ್ನೂ ಚೆನ್ನಾಗಿರುತ್ತೆ, ಎಲ್ಲ ಮರಗಳು ಕೂಡ ಕಲರ್ಫುಲ್ ಆಗಿರುತ್ತೆ. ಸೊ ಇವಾಗ ಎಲ್ಲ ಮುಗಿತಾ ಇದೆ ಅಲ್ವಾ, ಸೊ ಅದಕ್ಕೋಸ್ಕರ ಕಮ್ಮಿ ಎಲ್ಲ ಉದುರೋಗಿರೋ ಮರಗಳು. ನೋಡೋಣ ನೆಕ್ಸ್ಟ್ ಟೈಮು ಹೇಗಿರುತ್ತೆ ಅಂತ. ಸೊ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು. ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ, ನೋಡ್ತಾರೀ, ಬಾಯ್.